हाय फ्रेंड्स, ಹಲಸಿನಕಾಯಿಯ ಪಕೋಡ ತಿಂದಾಯ್ತು. ಈಗ ತವಾ ಫ್ರೈ ಮಾಡಿ ತೋರಿಸ್ತೀನಿ. ಮುಂದೆ ನಾನು ಅಪ್ಲೋಡ್ ಮಾಡುವ ಮತ್ತೊಂದು ರೆಸಿಪಿ ಜಾಕ್ ಫ್ರೂಟ್ ಬಾಲ್ಸ್ ಡ್ರೈ. ಇದರಲ್ಲಿ ನಾನು ಎರಡು ವೆರೈಟಿ ಮಾಡುವಂತ ಪ್ಲಾನ್ ಮಾಡಿದ್ದೇನೆ. ಒಂದು ಜಾಕ್ ಫ್ರೂಟ್ಸ್ ಬಾಲ್ಸ್ ಡ್ರೈ, ಮತ್ತು ತವಾ ಫ್ರೈ. ತವಾ ಫ್ರೈಗೆ ತೆಳ್ಳಗೆ ಸ್ಲೈಸ್ ಮಾಡ್ತೇನೆ. ಅನಾನಸಿನ ತುಂಡುಗಳನ್ನು ಮಾಡ್ತೀವಲ್ಲ ಸ್ಲೈಸ್, ಹಾಗೆಯೇ ಮಾಡಬೇಕು. ತವಾ ಫ್ರೈ ಮಾಡುವಾಗ ಅಥವಾ ಪೋಡಿ ಮಾಡುವಾಗ ಸೊಳೆ ಬೆಳೆದಂತಹ ಹಲಸಿನಕಾಯಿಯನ್ನು ಬಳಸುವುದಿಲ್ಲ, ಆದರೆ ನಾನು ರಿವರ್ಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಸ್ಲೈಸ್ಗಳನ್ನು ಮತ್ತೆ ಎರಡು ಭಾಗ ಮಾಡ್ತೇನೆ. ಉಪ್ಪು ಹಾಕಿ ಸ್ವಲ್ಪ ಸ್ಟೀಮ್ ತೆಗಿತೇನೆ, ಇದರಿಂದಾಗಿ ಸಾಫ್ಟ್ ಆಗಿರ್ತದೆ. ನಂತರ ಮಸಾಲ ಎಲ್ಲ ಹಚ್ಚಿ ಒಂದು ಅರ್ಧ ತಾಸು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿದರೆ ಆ ರುಚಿ ವಿಶೇಷವಾಗಿರುತ್ತೆ. ನಾನು ಇವತ್ತು ಮಾಡುವ ತವಾ ಫ್ರೈ, ಅದನ್ನೇ ಎಣ್ಣೆಯಲ್ಲಿ ಕರೆದರೆ ಅದಕ್ಕೆ ಪೋಡಿ ಅಂತ ಹೇಳ್ತಾರೆ, ಈ ಕಡೆಯವರು ಬಜ್ಜಿಯೇ ಅಂತ ಹೇಳ್ತಾರೆ. ಬಳಸುವ ವಸ್ತುಗಳು: ಒಂದು ಕಟೋರಿ ಅಕ್ಕಿ ಹಿಟ್ಟು, ಕಾಲು ಚಮಚ ಕೊತ್ತಂಬರಿ ಹುಡಿ, ಕಾಲು ಚಮಚ ಅರಸಿನ ಪುಡಿ, ಒಂದೂವರೆ ಟೀಸ್ಪೂನು ಖಾರ ಪುಡಿ. ಉಪ್ಪು ಮತ್ತೆ ಚೆಕ್ ಮಾಡ್ತೀನಿ. ಬಾಟ್ಲಿಯೊಳಗಿರುವಂತಹ ಮೂರು ಲಿಂಬೆಹಣ್ಣನ್ನು ನೋಡಿ, ಈ ಲಿಂಬೆಹಣ್ಣನ್ನು ನಾನು ಡಿಸೆಂಬರ್ 6 ತಾರೀಕಿಗೆ ತರಿಸಿದ್ದೆ. 20 ರೂಪಾಯಿಗೆ 10 ಲಿಂಬೆಹಣ್ಣುಗಳು ಸಿಕ್ಕಿದ್ದವು. ರೆಸಿಪಿಗಳನ್ನು ಮಾಡುವಾಗ ನನಗೆ ಲಿಂಬು ಹಣ್ಣಿನ ಅವಶ್ಯಕತೆ ಬೀಳುತ್ತೆ. ಕೆಲವೊಂದ್ಸಲ ತಂದ ದಿನನೇ ಬಾಟ್ಲಿಗೆ ತುಂಬಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಂದೊಂದನ್ನೇ ತೆಗಿತಾ ಇದ್ದೆ. ಈಗ ಸಂಕ್ರಾಂತಿ ರಜೆ ಬಂತು, ಬ್ಯುಸಿ ಬಿದ್ದೆವು, ರೆಸಿಪಿಗಳನ್ನು ಮಾಡಲಿಕ್ಕೆ ಆಗಿಲ್ಲ. ಮತ್ತು ಈಗ ಫೆಬ್ರವರಿ 2 ತಾರೀಕಿಗೆ ಹಲಸಿನಕಾಯಿಯ ರೆಸಿಪಿಗಳನ್ನು ಮಾಡಲು ನಿರ್ಧರಿಸಿದೆ. ನೋಡಿ, ಬಾಟ್ಲಿಯಲ್ಲಿ ನೀರಿದೆ, ತೇವಾಂಶ. ಉಳಿದವರೆಲ್ಲರೂ ಪದೇ ಪದೇ ಬಾಟ್ಲಿಯನ್ನು ತೆಗೆದು ಒರೆಸಬೇಕು ಹಾಗೆ ಅಂತ ಹೇಳ್ತಾರೆ. ನಾನು ಏನೂ ಮಾಡಿಲ್ಲ. ಹಿಟ್ಟನ್ನು ಕಲಸುವಾಗ ಅರ್ಧ ಲಿಂಬು ರಸವನ್ನು ಬಳಸ್ತಾ ಇದ್ದೇನೆ. ಜ್ಯೂಸ್ ನೋಡಿ, ಚೆನ್ನಾಗಿದೆ ಅಲ್ವಾ? ಹಲಸಿನಕಾಯಿಯಲ್ಲಿ ವಿಟಮಿನ್ ಸಿ ಇರುವುದರಿಂದ ಹೆಚ್ಚು ಹುಳಿ ಬೇಕಾಗಿಲ್ಲ. ಹೊಸಬರು ಗಮನಿಸಿ, ಜ್ಯೂಸಿನಿಂದ ಹೆಚ್ಚು ನೀರು ಹಾಕೋಕ್ಕೆ ಹೋಗಬೇಡಿ. ಉಪ್ಪು ಸ್ವಲ್ಪ ಬೇಕು. ಕೈಯಲ್ಲಿ ಹಣ ಇದ್ದರೆ ಈಗ ಎಲ್ಲವೂ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಆದರೆ ನಾವು ಮನೆಯಲ್ಲಿ ತಂದು ಮಾಡುವಂತಹ ರೆಸಿಪಿಗಳಿದೆಯಲ್ಲ, ಅದರದ ಸ್ವಾದ ರುಚಿ ಎಲ್ಲವೂ ಭಿನ್ನವಾಗಿರುತ್ತೆ. ಅಡುಗೆ ಮಾಡುವಂತಹ ಕೌಶಲ್ಯವು ಹೆಚ್ಚುತ್ತೆ, ಭಿನ್ನ ಭಿನ್ನವಾದಂಥ ಖಾದ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಡುಗೆ ಮಾಡುವುದರಲ್ಲಿ ಪಕ್ವತೆ ಬರುತ್ತೆ. ಯಾವುದ್ಯಾವುದು ಹೇಗೆ ಹೇಗೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಮಾಡಬೇಕು ಎನ್ನುವಂತಹ ಗಮನ ಹರಿಸಿಕೊಂಡು ರುಚಿಕಟ್ಟಾದಂಥ ಆಹಾರ ಮಾಡೋದಕ್ಕೆ ಭಾಳಷ್ಟು ಹಿಡಿತ ಸಿಗುತ್ತೆ. ಹೊರಗಿನಿಂದ ತಂದಂಥ ಆಹಾರ ಪದಾರ್ಥಗಳು, ಪ್ರಿಸರ್ವೇಟಿವ್ ವಸ್ತುಗಳು ಎಲ್ಲವೂ ಆರೋಗ್ಯದಾಯಕವಾದ ಅಲ್ಲ, ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಆದ್ದರಿಂದ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎನ್ನುವಂತಹ ನಿರ್ಣಯವನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗಬೇಕು. ಕೆಲವರು ತಿನ್ನುವುದಕ್ಕೆ ವೇಟ್ ಮಾಡ್ತಾರೆ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಈ ಥರ ಕೆಲಸಗಳನ್ನು ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ರುಚಿ ರುಚಿಯಾದದ್ದು ಸಿಕ್ಕರೆ ಬೇರೆಯವರಿಗೆ ಸಿಗುತ್ತಾ ಇಲ್ವಾ ಎನ್ನುವಂಥದ್ದನ್ನು ನೋಡದೆ ತಾವೇ ಮುಗಿಸಿಬಿಡ್ತಾರೆ. ನಮಗೋಸ್ಕರನೇ ನಿತ್ಯ ಕಾಲ ಕಳೆಯುವವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಅವರ ಜಾಗಕ್ಕೆ ಹೋಗಿ ಅವರಿಗೆ ದಣಿವೆ ಆಗುತ್ತೆಯಾ ಎನ್ನುವಂಥದ್ದನ್ನು ನೋಡಿಕೊಳ್ಳಿ. ಒಂದು ಸಲ ಇಂತಹ ಚಿಂತನೆಯೊಳಗೆ ಹೋಗಿ ಅಡುಗೆ ಮನೆಯಲ್ಲಿ ಒಂದು ಜವಾಬ್ದಾರಿಯನ್ನು ಸಣ್ಣದಾಗಿ ತೆಗೆದುಕೊಂಡ ನಂತರ ನಿಮ್ಮಲ್ಲಿ ಕಾಣುವಂತಹ ಬದಲಾವಣೆ ಭಿನ್ನವಾದದ್ದೇ. ಮಾತಾಡ್ತಾ ಮಾತಾಡ್ತಾ ತವಾ ಫ್ರೈಯನ್ನು ಮುಗಿದು ಹೋಯಿತು. ತವಾ ಫ್ರೈಯನ್ನು ಒಳ್ಳೆಯ ಒಂದು ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ ಅಥವಾ ನಿಮಗೆ ಇಷ್ಟವಾದಂತಹ ಚಟ್ನಿಯನ್ನು ಮಾಡಿ ತಿನ್ಬೋದು. ಇನ್ನೂ ಕೆಲವೊಂದು ಮಾಹಿತಿಗಳೊಂದಿಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಭೇಟಿಯಾಗ್ತೇನೆ. ನನಗೆ ನಿಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ, ನಿಮ್ಮ ರೆಸಿಪಿಗಳು ಚೆನ್ನಾಗಿ ಬರ್ತಾ ಇವೆ, ರುಚಿಯಾಗಿದೆ ಎಂದು ಅಭಿನಂದಿಸ್ತೀರಾ.
ನಿಮಗೋಸ್ಕರನೇ ಮುಂದೆ ಭೇಟಿ ಆಗ್ತೇನೆ ಬಾಯ್.